ಹೆಲೋ ಎವ್ರಿವಾನ್, ಕುಕಿಂಗ್ ಕ್ಯಾಂಪ್ ಬೈ ಅರ್ಚನಾಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ರುಚಿಕರವಾದಂತಹ, ಕಾರ್ಕಾರವಾದಂತಹ, ಹುಳಿ ಹುಳಿಯಾದಂತಹ ಅಮ್ಟೆಕಾಯಿಂದ ಒಂದೊಳ್ಳೆ ಉಪ್ಪಿನಕಾಯಿನ ಮನೆಯಲ್ಲಿ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಸುಲಭವಾಗಿ ಮಾಡುವಂತಹ ಉಪ್ಪಿನಕಾಯಿ, ತುಂಬ ರುಚಿಕರವಾದಂತಹ ಉಪ್ಪಿನಕಾಯಿ ಇದು. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ರುಚಿಕರವಾದಂತಹ ಉಪ್ಪಿನಕಾಯಿನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಕೆಜಿಯಷ್ಟು ಅಮ್ಟೆಕಾಯಿ ತೊಗೊಂಡಿದ್ದೀನಿ. ಈ ಅಮ್ಟೆಕಾಯಿನ ನಾವು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಡ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ದೊಡ್ಡ ಸೈಜಿಂದು ಅಮ್ಟೆಕಾಯಿ ಸಿಕ್ಕಿದೆ, ಇದರಲ್ಲಿ ಸಣ್ಣ ಸೈಜ್ ಸಹ ಸಿಗುತ್ತೆ, ಬೀಜ ಇಲ್ಲದಲೇ ಇರೋದು, ಅದನ್ನು ಸಹ ನೀವು ಯೂಸ್ ಮಾಡ್ಬೋದು. ಸೊ ಈ ಅಮ್ಟೆಕಾಯಿನ ನಾನು ಸೈಡಲ್ಲಿ ಸ್ವಲ್ಪ ಕಟ್ ಮಾಡಿ ಟಿಪ್ಪನ್ನು ತೆಗಿತಾ ಇದ್ದೀನಿ, ಹಾಗೂ ನಾವು ಇದನ್ನು ಒಂದು ಲೈನ್ ಹಾಕಿದರೆ ಕ್ರಾಸಲ್ಲಿ ಕಟ್ ಮಾಡ್ತಾ ಮಾಡ್ತಾ ಪೀಸಸ್ನ ತೆಗಿಬೇಕಾಗುತ್ತೆ, ಯಾಕಂದರೆ ಮಧ್ಯದಲ್ಲಿ ಬೀಜಕ್ಕೆ ನಾರಿರುತ್ತೆ. ಸೊ ನಾವು ಇದನ್ನು ಈಸಿಯಾಗಿ ಮಾವಿನಕಾಯಿ ಕಟ್ ಮಾಡಿದಷ್ಟು ಸುಲಭವಾಗಿ ಕಟ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಥರ ಕ್ರಾಸ್ ಕ್ರಾಸಲ್ಲಿ ಮಾಡ್ತಾ ಮಾಡ್ತಾ ನೀವು ಪೀಸಸ್ ಹಾಕ್ತಾಕ್ತರೆ ತುಂಬ ಸುಲಭವಾಗಿ ಅಮ್ಟೆಕಾಯಿನ ಕಟ್ ಮಾಡಿ ರೆಡಿ ಮಾಡ್ಕೊಬೋದು. ನಾವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಕಟ್ ಮಾಡ್ತಾ ಇದೀವಿ ಅಂತ. ಸೊ ಸ್ವಲ್ಪ ಚಾಕು ಯೂಸ್ ಮಾಡುವಾಗ ಹುಷಾರಾಗಿದ್ರೆ ಆಯಿತು. ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಪೀಸಸ್ಸು. ಈ ಥರ ನಮಗೆ ಈ ಸೈಜಲ್ಲಿ ಸಾಕು, ತುಂಬ ದಪ್ಪನೂ ಬೇಡ, ತುಂಬ ಸಣ್ಣನೂ ಬೇಡ. ತುಂಬ ಸಣ್ಣ ಇದ್ದರೆ ಎಲ್ಲ ಕಲಸೋಗ್ಬಿಡುತ್ತೆ, ಅದು ತುಂಬ ದಿನಗಳ ಕಾಲ ಇಡೋದಕ್ಕಾಗೋದಿಲ್ಲ. ಇವಾಗ ಇದೇ ರೀತಿ ನಾನೆಲ್ಲ ಅಮ್ಟೆಕಾಯಿನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಸೈಜು ಒಂದೇ ಇವನ್ ಆಗಿದೆ. ಇಷ್ಟುದ್ದ ಬೇಡ ಅಂದರೆ ಮಧ್ಯದಲ್ಲಿ ಸಹ ಕಟ್ ಮಾಡ್ಬೋದು. ಇದಕ್ಕೊಂದೊಳ್ಳೆ ಮಸಾಲ ಪೌಡರ್ ರೆಡಿ ಮಾಡೋಣ. ನಾನು ಪ್ಯಾನ್ಗಿಲ್ಲಿ ಒಂದು 3 ಟೇಬಲ್ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆನ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಸಾಸಿವೆ ರೆಡಿಯಾಗಿದೆ, ಸೈಡಲ್ಲೇ ತೆಗೆದ್ಬಿಡೋಣಂತೆ. ನಾನು ಇವಾಗ ಇದೇ ಪ್ಯಾನ್ಗೆ 1 ಟೀಸ್ಪೂನಷ್ಟು ನಾನು ಮೆಂತೆಕಾಳು ಹಾಕ್ತಾ ಇದ್ದೀನಿ. ಇದನ್ನು ಸಹ ಗಮ್ ಅಂತ ವಾಸನೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣಂತೆ. ಇವಾಗ ಮೆಂತೆ ರೆಡಿಯಾಗಿದೆ, ಬನ್ನಿ ಇದನ್ನು ಪೌಡರ್ ಮಾಡೋಣ. ಈಗ ನಾವು ಹುರಿದಿಟ್ಕೊಂಡಿರುವಂತಹ ಸಾಸಿವೆ ಹಾಗೂ ಮೆಂತೆನ ನಾನು ಮಿಕ್ಸಿಗೆ ಹಾಕಿ ಫೈನ್ ಪೌಡರ್ ಮಾಡ್ಕೊಂಡ್ಬರ್ತೀನಿ. ನೋಡಿ ಈಗ ಮಸಾಲ ಪೌಡರ್ ರೆಡಿ ಇದೆ, ತುಂಬ ಚೆನ್ನಾಗಿ ಫೈನಾಗಿ ಪೌಡರ್ ಆಗಿದೆ. ಈ ಟೆಕ್ಸ್ಚರ್ ಬಂದರೆ ಸಾಕು. ನಾನು ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಒಂದು ಪ್ಯಾನ್ಗೆ ಒಂದು 1/2 ಕಪ್ಪಿನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು 1 ಟೀಸ್ಪೂನಷ್ಟು ಸಾಸಿವೆ ಹಾಕೋಣ ಅಂತೆ. ಸಾಸಿವೆ ಚೆನ್ನಾಗಿ ಚಟಪಟ ಅನ್ನಬೇಕು. ಇವಾಗ ಇದಕ್ಕೆ ನಾನು 1 ಟೀಸ್ಪೂನಿನಷ್ಟು ಇಂಗ್ ಹಾಕ್ತಾ ಇದ್ದೀನಿ. ಇಂಗ್ ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ಉಪ್ಪಿನಕಾಯಿಗೆ. ಹಾಗೂ ನಾನು 1/4 ಕಪ್ಪಿನಷ್ಟು ಬೆಳ್ಳುಳ್ಳಿನ ಜಜ್ಜಿಕೊಂಡು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿರುತ್ತೆ. ಸೊ ನಾನಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ದೀನಿ, ನೀವು ಬೇಡ ಅಂದರೆ ಕಡಿಮೆ ಮಾಡ್ಕೋಬೋದು. ನೋಡಿ ಬೆಳ್ಳುಳ್ಳಿ ತುಂಬ ಫ್ರೈ ಆಗೋದು ಬೇಡ, ವಾಸನೆ ಬಂದ್ಬಿಡುತ್ತೆ. ಸೊ ಇದು ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಸ್ಟೌ ಆಫ್ ಮಾಡಿ ಈ ಒಗ್ಗರಣೆ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಳ್ಳೋಣಂತೆ. ನಾವು ಇಲ್ಲಿವಾಗ ನಾನು ಅಮ್ಟೆಕಾಯಿಗೆ 5 ಟೇಬಲ್ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಖಾರದ ಪುಡಿ ನೋಡಿ ಹಾಕೊಳ್ಳಿ, ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಬೋದು, ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೋಬೋದು. ಹಾಗೂ ನಾವು ಮಾಡಿಟ್ಕೊಂಡಿರುವಂತಹ ಮಸಾಲೆ ಪೌಡರ್ನ ಹಾಕೋಣಂತೆ. ಇದ್ರ ಜೊತೆಯಲ್ಲಿ 1 ಟೀಸ್ಪೂನಷ್ಟು ನಾನು ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೂ 1 ಟೀಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಳೋಣಂತೆ. ಇದೆಲ್ಲ ಹಾಕ್ಬಿಟ್ಟು ನಾವು ಒಂದು ಡ್ರೈ ಸ್ಪೂನ್ ತೊಗೊಂಡು ಚೆನ್ನಾಗಿ ಈ ಮಸಾಲೆ ಖಾರ ಎಲ್ಲ ಅಮ್ಟೆಕಾಯಿ ಮೇಲೆ ಒಂದು ಒಳ್ಳೆ ಕೋಟಿಂಗ್ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಟಾಸ್ ಮಾಡಿದರೆ ತುಂಬ ಸುಲಭವಾಗಿ ಒಂದು ಒಳ್ಳೆ ಕೋಟಿಂಗ್ ಬರುತ್ತೆ ಅಮ್ಟೆಕಾಯಿ ಮೇಲೆ. ಇವಾಗ ನಾನು ಇದಕ್ಕೆ 1/3 ಟೇಬಲ್ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಾವು ಬೇಕಂದಾಗ ಆ್ಯಡ್ ಮಾಡ್ಕೋಬೋದು, ಒಂದೇ ಸತಿ ಜಾಸ್ತಿ ಹಾಕೋದು ಬೇಡ. ಹಾಗೂ ನಾವು ಮಾಡಿಟ್ಕೊಂಡಿರುವಂಥ ಒಗ್ಗರಣೆ ಇವಾಗ ತಣ್ಣಗಾಗಿದೆ. ಸೊ ತಣ್ಣಗಾಗಿರುವಂಥ ಒಗ್ಗರಣೆನ ಹಾಕ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಬಿಸಿ ಇರುವಾಗ ಹಾಕಬೇಡಿ. ಇವಾಗ ನಾವು ಚೆನ್ನಾಗಿ ಉಪ್ಪು ಒಗ್ಗರಣೆ ಎಲ್ಲ ಒಂದು ಚೆನ್ನಾಗಿ ಕೋಟಿಂಗ್ ಬರೋ ಥರ ಅಮ್ಟೆಕಾಯಿ ಮೇಲೆ ಎಲ್ಲ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ. ಚೆನ್ನಾಗಿ ಒಂದ್ಸತಿ ಕೈ ಆಡಿಸ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿ ಕೋಟಿಂಗ್ ಬಂದಿದೆ ನಮಗೆ ಅಮ್ಟೆಕಾಯಿ ಮೇಲೆ. ಇವಾಗ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು
ನಾನು ಮಸ್ಟರ್ಡ್ ದಾಲ್ ತೊಗೊಂಡಿದ್ದೀನಿ ಹಾಗೂ ಅನಿಯನ್ ಸೀಡ್ಸ್ ತೊಗೊಂಡಿದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ ಇದು, ನೀವು ಇದೆರಡೂ ಬೇಡ ಅಂದ್ರೂ ಸ್ಕಿಪ್ ಮಾಡ್ಬೋದು. ಹಾಕ್ದಲ್ಲೇ ಇದ್ರೂ ತುಂಬಾ ರುಚಿಯಾಗಿರುತ್ತೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲ ಯಾವುದಾದ್ರೂ ಒಂದಿದೆ ಅಂದರೂ ಅದನ್ನು ಸಹ ಹಾಕ್ಕೋಬೋದು. ನೋಡ್ತಾ ಇರ್ಬೋದು ತುಂಬ ರುಚಿಕರವಾದಂತಹ ಅಮ್ಟೆಕಾಯಿ ಉಪ್ಪಿನಕಾಯಿ ರೆಡಿ ಆಗೋಯ್ತು. ಇದನ್ನು ನಾವು 3 ದಿನಗಳ ಕಾಲ ಉಪಯೋಗಿಸೋದಕ್ಕೆ ಬರೋದಿಲ್ಲ. ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ. 3 ದಿನ ಆದಮೇಲೆ ನೀವು ಜಾರಿಂದ ತೆಗೆದ್ಬಿಟ್ಟು ಚೆನ್ನಾಗಿ ಒಂದ್ಸತಿ ಕೈ ಆಡಿಸಿ, ಉಪ್ಪು ಖಾರ ನಿಮಗೇನಾದರೂ ಸಕ್ಕರೆ ಬೇಕನ್ಸಿದ್ರೆ ಸ್ವಲ್ಪ ಆ್ಯಡ್ ಮಾಡಿದರೆ ತುಂಬ ಟೇಸ್ಟಿಯಾದಂತಹ ಉಪ್ಪಿನಕಾಯಿನ ತಿಂಗಳಾನು ಗಂಟಲೆ ಇಟ್ಕೊಂಡು ನಾವು ಯೂಸ್ ಮಾಡ್ಬೋದು. ನೀವೇನಾದರೂ ನೀರು ಮುಟ್ಟಿಸಿದೆ, ಏನಾದರೂ ನಿಮ್ಮ ಕೈಯಲ್ಲಿ ಉಪ್ಪಿನಕಾಯಿ ಉಳಿಯಲ್ಲ ಅಂದರೆ ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ಇಲ್ಲ ನಾವು ಉಪ್ಪಿನಕಾಯಿ ಹಾಕೋರು, ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅಂದರೆ ಹೊರಗಡೆನೇ ಇಟ್ಕೊಂಡು ಇದನ್ನು ತಿಂಗಳಾನು ಗಂಟಲೆ ಈ ಉಪ್ಪಿನಕಾಯಿನ ಯೂಸ್ ಮಾಡ್ಕೋಬೋದು. ತುಂಬ ರುಚಿಕರವಾಗಿ ನಿಮ್ಮ ಊಟದ ರುಚಿಯನ್ನು ಹೆಚ್ಚಿಸುವಂಥ ಉಪ್ಪಿನಕಾಯಿದು. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾವು ಕಮೆಂಟ್ ಸೆಕ್ಷನಲ್ಲಿ ಬರೆಯೋದನ್ನು ಮರಿಬೇಡಿ. ಮತ್ತು ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ನೋಟಿಫಿಕೇಷನ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಒಂದು ಹೊಸ ರೆಸಿಪಿ